ಘಟಪ್ರಭೆಯ ಪ್ರವಾಹಕ್ಕೆ ಊರು ತುಂಬಾ ನೀರು ನೀರು ಬಾಗಲಕೋಟೆ ಜಿಲ್ಲೆ ಮಳಲಿ ಗ್ರಾಮಕ್ಕೆ ಪ್ರವಾಹದ ಬಿಸಿ ತಟ್ಟಿದೆ ನಿರಂತರವಾಗಿ ಪ್ರವಾಹಕ್ಕೆ ತುತ್ತಾಗ್ತಾ ಇದೆ ಈ ಮಳಲಿ ಗ್ರಾಮ ಮನೆಗಳಲ್ಲಿ ನೀರು ಕೆರೆಯಂತಾಗಿದೆ ರಸ್ತೆ ಸ್ಥಳೀಯರ ಆಕ್ರೋಶ ಮನೆ ಶಾಲೆ ದೇವಸ್ಥಾನ ಬ್ಯಾಂಕ್ ಕಟ್ಟಡಗಳು ಎಲ್ಲವೂ ಜಲಾವೃತ ಶಾಶ್ವತ ಪರಿಹಾರ ನೀಡಿ ಸ್ಥಳಾಂತರ ಮಾಡಿ ಅಂತಿದ್ದಾರೆ ಜನ ಪದೇ ಪದೇ ಈ ರೀತಿ ಪ್ರವಾಹಕ್ಕೆ ತುತ್ತಾಗ್ತಾ ಇದೆ ಗ್ರಾಮ ಸಂಪೂರ್ಣ ವಿವರ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ಬನ್ನಿ ರಾಜ್ಯದಲ್ಲಿ ಮುಂಗಾರು ಮಳೆ ಆರಂಭಟದ ಮಧ್ಯೆ ಒಂದು ದಿವಸ ನದಿಗಳು ಉಕ್ಕಿ ಹರಿತಾ ಇರುವಂತದ್ದು ಇವುಗಳ ಮಧ್ಯೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಘಟಪ್ರಭೆಗೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿರುವಂತದ್ದು ನಾವೀಗ ಬಾಗಲಕೋಟೆ ಜಿಲ್ಲೆಯ ಮುದೋ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಇದ್ದೇವೆ ಇಲ್ಲಿರತಕ್ಕಂತ ಚಿತ್ರಣ ಯಾವ ರೀತಿ ಇದೆ ಅನ್ನುತ್ತದನ್ನ ಒಂದು ಏಷ್ಯಾನೆಟ್ ಸೋರ್ಸ್ ರಿಯಲ್ ಚೆಕ್ ಮೂಲಕ ನೋಡಬಹುದು ನಾವೀಗ ದೃಶ್ಯಾವಳಿಯನ್ನು ತೋರಿಸುತ್ತೇವೆ ಇದು ಘಟಪ್ರಭಾ ನದಿಯ ಪ್ರವಾಹಕ್ಕೆ ತುತ್ತಾಗಿರತಕ್ಕಂತ ಒಂದು ಮಳಲಿ ಗ್ರಾಮದ ಚಿತ್ರಣ ಅಂತ ನಾವು ಇಲ್ಲಿ ಹೇಳಬೇಕಾಗುತ್ತೆ ಯಾಕಂದ್ರೆ ಇಡೀ ಗ್ರಾಮವೇ ಸಂಪೂರ್ಣವಾಗಿ ಜಲಾವೃತವಾಗಿರುವಂತ ಒಂದು ದೃಶ್ಯವನ್ನ ನಾವು ಇಲ್ಲಿ ಕಾಣ್ತಿದ್ದೇವೆ ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು ಪ್ರತಿಯೊಂದು ಮನೆಗಳು ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ಸುಮಾರು 1000 ಕ್ಕೂ ಅಧಿಕ ಮನೆಗಳು ಇಲ್ಲಿ ಇರುವಂತದ್ದು ಆದರೆ ಇವತ್ತಿನ ದಿವಸ ಎಲ್ಲವೂ ಕೂಡ ಏನಂತಂದ್ರೆ ಇಲ್ಲಿಂದ ಏನಂತಂದ್ರೆ ಬೇರೆ ಕಡೆಗೆ ಅವರು ತೆರಳಿರುವಂತದ್ದನ್ನು ಕೂಡ ನಾವು ನೋಡ್ತಿದ್ದೇವೆ ನಾವು ದೃಶ್ಯದಲ್ಲಿ ಕೂಡ ನೋಡ್ತಿದ್ದೇವೆ ಇದು ಏನು ಅಂತಂದ್ರೆ ಪ್ರಮುಖವಾದಂತ ಈ ಗ್ರಾಮದ ರಸ್ತೆ ಆದರೆ ರಸ್ತೆಯಾಗಿ ಉಳಿದೆ ಇದು ಸಂಪೂರ್ಣವಾಗಿ ಏನಂತಂದ್ರೆ ನದಿಯ ರೂಪದಲ್ಲಿ ಇವತ್ತಿನ ದಿವಸ ಕಾಣ್ತಾ ಇರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ ಅಸಲ್ಲೇ ಅಕ್ಕಪಕ್ಕದಲ್ಲಿ ಇರತಕ್ಕಂತ ಬಹುತೇಕ ಕಟ್ಟಡಗಳನ್ನು ನೋಡ್ತೇವೆ ಎಲ್ಲವುಗಳು ಕೂಡ ಇವತ್ತಿನ ದಿವಸ ಜಲಾವೃತವಾಗಿರುವಂತ ದೃಶ್ಯವನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ ಪ್ರತಿಯೊಂದು ಮನೆಗಳು ಕೂಡ ಇವತ್ತಿನ ದಿವಸ ಏನಂತಂದ್ರೆ ಜಲಾವೃತವಾಗಿರುವಂತದ್ದು ಯಾಕಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಒಂದು ಘಟಪ್ರಭಾನದಿಗೆ 1 ಲಕ್ಷ ಕ್ಯೂಸೆಕ್ಸ್ಗೂ ಅಧಿಕ ಪ್ರಮಾಣದ ನೀರನ್ನು ಹರಿಬಿಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಗ್ರಾಮ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ನೋಡ್ತಿದ್ದೇವೆ ಪ್ರತಿಯೊಂದು ಏನಂತಂದ್ರೆ ಒಂದು ಅಂಗಡಿ ಮುಂಗಟಗಳಾಗಿರ್ಬೋದು ಮನೆಗಳಾಗಿರ್ಬೋದು ಅವೆಲ್ಲವುಗಳು ಕೂಡ ಏನಂತಂದ್ರೆ ಸಂಪೂರ್ಣವಾಗಿ ಜಲಾವೃತವಾಗಿರುವಂತದ್ದನ್ನು ಕೂಡ ನಾವಿಲ್ಲಿ ಕಾಣ್ತಿದ್ದೇವೆ ಪ್ರವಾಹದ ಹಿನ್ನೆಲೆಯಲ್ಲಿ ಅಂತಂದ್ರೆ ಸಾಕಷ್ಟು ಗ್ರಾಮಗಳು ಕೂಡ ಇವತ್ತಿನ ದಿವಸ ಘಟಪ್ರಭಾನದಿಗೆ ತುತ್ತಾಗಿರುವಂತದ್ದು ನಾವೇನು ಆ ಗ್ರಾಮಸ್ಥರನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೇವೆ ಯಾಕಂದ್ರೆ ಇಡೀ ಅಂತಂದ್ರೆ ತಮ್ಮ ಮನೆಗಳೆಲ್ಲ ಜಲಾವೃತವಾಗಿರುವಲ್ಲಿ ಇವತ್ತಿನ ದಿವಸ ಜನರು ಬಹಳಷ್ಟು ಆತಂಕಕ್ಕೀಡಾಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಬೇಕಾಗುತ್ತೆ ಬನ್ನಿ ಈಗ ನಮ್ಮ ಜೊತೆಗೆ ಮಳಲಿ ಗ್ರಾಮಸ್ಥರಿದ್ದಾರೆ ಸರ್ ಈಗ ಪ್ರತಿ ಬಾರಿನೂ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಇದು ಈ ಈ ಬಾರಿ ಯಾವ ರೀತಿಯಾದಂಥ ಅವಾಂತರವನ್ನು ಸೃಷ್ಟಿ ಮಾಡಿದಂತ ಪ್ರತಿ ಬಾರಿ ಅನ್ನೋದಕ್ಕಿಂತ ನಾವು ಘಟಪ್ರಭಾ ನದಿ ಬಾಜು ಇರುವ ಮಳಲಿ ಗ್ರಾಮದ ಗ್ರಾಮಸ್ಥರು ತಮ್ಮಲ್ಲಿ ಕೇಳುವುದೇನೆಂದರೆ 2019ರಲ್ಲಿ ಘಟಪ್ರಭಾ ನದಿ ಪ್ರವಾಹ ಬಂದಿದ್ದರಿಂದ ನಮ್ಮ ಗ್ರಾಮ ಸಂಪೂರ್ಣ ಜಲಾವೃತ ಆಗಿತ್ತು ರಾಜ್ಯದ ರಾಜಕಾರಣ ಮಾಡುವವರಂದು ಇಲ್ಲಿ ಬಂದು ಈ ಗ್ರಾಮವನ್ನು ಸಂಪೂರ್ಣ ಸ್ಥಳಾಂತರ ಮಾಡ್ತಾ ಬಂದಿದ್ದರು ಅದರಲ್ಲಿ ಕೆಲವು ಮನೆಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರು ಆ 5 ಲಕ್ಷ ರೂಪಾಯಿ ಪರಿಹಾರದಲ್ಲಿ 36 ಜನ ವಂಚಿತರಾದರು ಪ್ರತಿ ಕುಟುಂಬಕ್ಕೆ 10,000 ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಆ ಘೋಷಣೆ ಪ್ರಕಾರ ಇನ್ನೂ 50% ಜನ ಉಳಿದ್ರು ಈ 2019 ಅಲ್ಲದೆ 20ರಲ್ಲಿಯೂ ನಮಗೆ ಈ ರೀತಿ ನದಿ ಬಂದಿದೆ ಈ ವರ್ಷವೂ ಬಂದಿದೆ ಪ್ರತಿ ವರ್ಷ ಈ ರೀತಿ ನದಿ ಬರುವುದರಿಂದ ನಮ್ಮ ಜಾನುವಾರುಗಳು ಹೊಳೆಗೆ ಹೋಗ್ತಾಯಿವೆ ಅದೇ ರೀತಿ ಜನ ನದಿಯಲ್ಲಿ ಸಿಕ್ಕು ಒದ್ದಾಡ್ತಾ ಇದ್ದಾರೆ ಕೆಲವು ಮನೆಗಳು ನದಿಗೆ ಸಿಕ್ಕು ಬೀಳ್ತಾ ಇವೆ ಇದಕ್ಕೆ ರಾಜ್ಯದ ರಾಜಕಾರಣ ಅಥವಾ ಸರ್ಕಾರ ಕಣ್ ತೆರೀತಾ ಇಲ್ಲ ನಮ್ಮ ಗ್ರಾಮವನ್ನು ಸಂಪೂರ್ಣ ಸ್ಥಳಾಂತರ ಮಾಡಿದ್ರೆ ಮಳಲಿ ಗ್ರಾಮಸ್ಥರು ನೆಮ್ಮದಿಯಿಂದ ಇರ್ತಾರಂತೇಳಿ ತಮ್ಮಲ್ಲಿ ಕೇಳ್ಬೋದು ಇದು ಏನಂತಂದ್ರೆ ಇಲ್ಲಿರ್ತಕ್ಕಂಥ ಗ್ರಾಮದ ಹಿರಿಯರದ ಮನದಾಳದ ಮಾತು ಪ್ರತಿ ಬಾರಿಯೂ ಕೂಡ ನಾವು ಪ್ರವಾಹಕ್ಕೆ ತುತ್ತಾಗ್ತಾ ಇದ್ದೇವೆ ಹೀಗಾಗಿ ಸಂಪೂರ್ಣವಾಗಿ ನಮ್ಮನ್ನು ಸ್ಥಳಾಂತರ ಮಾಡಿ ಅನ್ನುವಂಥ ಮಾತನ್ನು ಅವರು ವ್ಯಕ್ತಪಡಿಸಿರುವಂಥದ್ದು ಮಳಲಿಯಿಂದ ಕ್ಯಾಮರಾಮನ್ ಸೈಯದಿ ನಮ್ದರ ಜೊತೆ ಮಲ್ಲಿಕಾರ್ಜುನ್ ಸುಸ್ಮಣಿ ಎಸ್ಎನ್ಎಸ್ ಸೋ ನ್ಯೂಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.